ಕರ್ನಾಟಕದ ಇತಿಹಾಸ ಅಗೆದಷ್ಟು ಆಳ, ನಿಗೂಢತೆ. ಇಲ್ಲಿನ ಇತಿಹಾಸ ಎಲ್ಲರನ್ನ ಕೌತುಕದತ್ತ ಕೊಂಡೊಯ್ಯುತ್ತದೆ. ಸಾಮ್ರಾಜ್ಯ, ಆಡಳಿತ, ಯುದ್ಧ ಅಂತ ಬಂದ್ರೆ ಇವಳನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಅದು ಕರ್ನಾಟಕದ ಪ್ರಸಿದ್ಧ ಸಾಮ್ರಾಜ್ಯ. ಉತ್ತರ ಪತೇಶ್ವರನಿಗೆ ಸೋಲಿನ ಅರ್ಥ ತಿಳಿಸಿದ್ದ ದಕ್ಷಿಣ ಪತೇಶ್ವರನಿವನು. ಕರ್ನಾಟಕ ಬಲ ಎಂಬ ಭಯಂಕರ ಸೈನ್ಯವನ್ನ ಕಟ್ಟಿ ಕರ್ನಾಟಕದ ಶಕ್ತಿಯನ್ನ ಇಡೀ ವಿಶ್ವಕ್ಕೆ ತೋರಿಸಿದ ನೌಕಾಪಡೆಯ ಪಿತಾಮಹ. ಈ ಮಣ್ಣಿನ ಮಗನ ರೋಚಕ ಕತೆ ತಿರುವಿ ಹಾಕಿದಾಗ ಪುಟಗಳಲ್ಲಿ ಇತಿಹಾಸದ ಬೆಳಕು ಪ್ರಜ್ವಲಿಸುತ್ತದೆ. ಇಷ್ಟೆಲ್ಲ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ಯಾರೀ ದಕ್ಷಿಣ ಪತೇಶ್ವರ? ನಿಮಗೀಗಾಗಲೇ ತಿಳಿದಿರಬಹುದು, ಈ ಚಕ್ರವರ್ತಿ ಹೆಸರು ಕೇಳಿದರೆ ಸಾಕು, ಮೈಮನ ರೋಮಾಂಚನಗೊಳ್ಳುತ್ತದೆ, ಜೊತೆಗೆ ಹೆಮ್ಮೆಯಿಂದ ಹುಬ್ಬೇರಿಸುವಂತೆ ಮಾಡುತ್ತದೆ. ಹಾಗಾದ್ರೆ ಆ ಮಹಾಶೂರ ಯಾರು ಅನ್ಕೊಂಡ್ರ? ಚಾಲುಕ್ಯ ಸಾಮ್ರಾಜ್ಯದ ಮುಕುಟಮನಿ ಇಮ್ಮಡಿ ಪುಲಕೇಶಿ. ಇವರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಅದಕ್ಕೂ ಮೊದಲು ನಮ್ಮೊಡನೆ ಕಲಿಯ ಹಾದಿಯಲ್ಲಿ ಸಾಗಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇಮ್ಮಡಿ ಪುಲಕೇಶಿ ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆ. ಈತನ ಕಾಲದಲ್ಲಿ ಚಾಲುಕ್ಯರ ಸಾಮ್ರಾಜ್ಯವು ದಕ್ಕನ್ ಪ್ರಸ್ಥಭೂಮಿಯನ್ನ ಆವರಿಸಿತ್ತು. ಇವರು ಮೂಲತಃ ಬನವಾಸಿಯಿಂದ ಬಂದಂತಹ ಕನ್ನಡ ಜನಾಂಗದವರು. ಕರ್ನಾಟಕದ ಗಡಿ ಪ್ರದೇಶವನ್ನ ವಿಸ್ತರಿಸಿದ ಕನ್ನಡ ಅರಸರಲ್ಲಿ ಇವರ ಪಾತ್ರ ಅವಿಸ್ಮರಣೀಯ. 6ನೇ ಶತಮಾನದಲ್ಲಿ ಪ್ರಥಮ ಬಾರಿಗೆ ಅಖಂಡ ಭಾರತವನ್ನ ಆಳಿದ ಕನ್ನಡಿಗನೇ ಇಮ್ಮಡಿ ಪುಲಕೇಶಿ. ಇದಕ್ಕೂ ಮೊದಲು ಯಾವ ಹಿಂದೂ ರಾಜರಾಗಲಿ, ಚಂದ್ರಗುಪ್ತನಾಗಲಿ, ಮೌರ್ಯರಾಗಲಿ, ಅಶೋಕ ಮತ್ತು ದೆಹಲಿ ಸುಲ್ತಾನರಾಗಲಿ ಇಡೀ ಅಖಂಡ ಭಾರತವನ್ನ ಆಳಿರಲಿಲ್ಲ. ಮೊದಲನೇ ಯುದ್ಧ ಚಿಕ್ಕಪ್ಪನೊಡನೆ. ಹೌದು, ಇಮ್ಮಡಿ ಪುಲಕೇಶಿಯು ಚಾಲುಕ್ಯ ರಾಜನಾದ ಮೊದಲನೇ ಕೀರ್ತಿವರ್ಮನ ಮಗ. ಇವರು ತೀರಿಕೊಂಡಾಗ ಪುಲಕೇಶಿ ಇನ್ನೂ ಬಾಲಕನಾಗಿದ್ದ. ಅವನು ವಯಸ್ಕನಾಗುವವರೆಗೂ ಕೀರ್ತಿವರ್ಮನ ಸೋದರ ಮಂಗಳೇಶನು ರಾಜ್ಯ ಪ್ರತಿನಿಧಿಯಾಗಿ ರಾಜ್ಯದ ಆಡಳಿತವನ್ನ ವಹಿಸಿಕೊಂಡು ರಾಜ್ಯವನ್ನ ಸಮರ್ಥವಾಗಿ ಆಳ್ತಾ ಇದ್ದ. ಆದರೆ ಬಾಲಕ ವಯಸ್ಕನಾದಾಗ ಮಂಗಳೇಶ ಸಿಂಹಾಸನವನ್ನ ಕೊಡೋದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಕಾರಣ, ಅವನಿಗೆ ಅಧಿಕಾರದ ದಾಹ ನೆತ್ತಿಗೇರಿತ್ತು. ಆದರೆ ಪುಲಕೇಶಿ ಮಾತ್ರ ಯಾವುದಕ್ಕೂ ಹೆದರದೆ ತನ್ನ ಕೆಲವು ಸಹಚರರೊಂದಿಗೆ ಸೈನ್ಯವನ್ನ ಸಂಘಟಿಸಿ ಚಿಕ್ಕಪ್ಪ ಮಂಗಳೇಶನ ಮೇಲೆ ಯುದ್ಧ ಮಾಡಿ ಗೆದ್ದು ತನ್ನ ರಾಜ್ಯವನ್ನ ಮರಳಿ ಪಡಿತಾನೆ. ಆದರೆ ಯುದ್ಧದಲ್ಲಿ ಮಂಗಳೇಶ ಸತ್ತು ಹೋಗ್ತಾನೆ ಮತ್ತು ಇಮ್ಮಡಿ ಪುಲಕೇಶಿಯು ಚಾಲುಕ್ಯ ಪರಮೇಶ್ವರ ಎಂಬ ಬಿರುದನ್ನ ಪಡೆಯುತ್ತಾನೆ. ರಾಷ್ಟ್ರಕೂಟರ ನಾಯಕರಾದ ಅಪ್ಪಾಯಿಕ ಮತ್ತು ಗೋವಿಂದ ಇವರು ಚಾಲುಕ್ಯರ ಪ್ರದೇಶದ ಮೇಲೆ ದಾಳಿ ಮಾಡಲು ನಿರ್ಧಾರ ಮಾಡಿರ್ತಾರೆ. ಇದರಿಂದ ಕುಪಿತಗೊಂಡ ಪುಲಕೇಶಿ ಭೀಮಾ ತೀರದ ಕದನದಲ್ಲಿ ಅವರಿಬ್ಬರಿಗೂ ಸೋಲಿನ ಅನುಭವವನ್ನ ತೋರಿಸ್ತಾನೆ. ಇತ್ತ ಸಂಗಮ ರಾಜ್ಯಗಳಾದ ಚೇರ, ಚೋಳ ಮತ್ತು ಪಾಂಡ್ಯ ರಾಜ್ಯಗಳ ಮೇಲೆ ದಾಳಿ ಮಾಡಲು ಪುಲಕೇಶಿ ತಯಾರಿ ನಡೆಸಿದ್ದ. ಈ ಸುದ್ದಿಯನ್ನ ಕೇಳಿಯೇ ಆ ರಾಜರು ಸೋತು ರಾಜ್ಯ ಕಳೆದುಕೊಳ್ಳದೆ ಶರಣಾಗುವುದು ಲೇಸು ಎಂದು ಬಯಸಿ ಅವರೇ ಕುದ್ದು ಕಪ್ಪ ಕಾಣಿಕೆಯನ್ನ ನೀಡ್ತಾ ಇದ್ರು. ಇದರಿಂದ ಇಮ್ಮಡಿ ಪುಲಕೇಶಿ ಕೀರ್ತಿ ಇನ್ನಷ್ಟು ಇಮ್ಮಡಿಯಾಯಿತು. ಅರಬ್ಬರು ಭಾರತಕ್ಕೆ ಪ್ರವೇಶ ಮಾಡಲು ಬಂದಾಗ ಅಡ್ಡಲಾಗಿ ನಿಂತವನೇ ಇಮ್ಮಡಿ ಪುಲಕೇಶಿ. ಇವರ ಮೊದಲ ದಂಡಯಾತ್ರೆಯನ್ನ ಸೋಲಿಸಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ವಾಪಸ್ ಕಳುಹಿಸಿಬಿಟ್ಟ. ಇನ್ನು ಕೋಸಲದ ರಾಜ ಪಾಂಡುವಂಶಿ ಕಳಿಂಗದ ಪೂರ್ವ ಭಾಗದ ಗಂಗರನ್ನ ಸೋಲಿಸಿ ಆಂಧ್ರದ ಕಡೆ ವೆಂಗಿ ಮತ್ತು ಪಿಷ್ಟಾಪುರವನ್ನ ವಶಪಡಿಸಿಕೊಳ್ಳುತ್ತಾ ಬಂದನು. ಈ ಪ್ರದೇಶಗಳಲ್ಲಿ ತನ್ನ ಸೋದರ ಕುಬ್ಜ ವಿಷ್ಣುವರ್ಧನನ್ನ ರಾಯಭಾರಿಯನ್ನಾಗಿ ನೇಮಿಸಿದ. ದಕ್ಷಿಣ ದಿಕ್ಕಿನಲ್ಲಿ ಪಲ್ಲವರ ರಾಜ 1ನೇ ಮಹೇಂದ್ರವರ್ಮನನ್ನ ಪುಲ್ಲಲ್ಲೂರಿನಲ್ಲಿ ನಡೆದಂತಹ ಕದನದಲ್ಲಿ ಸೋಲಿಸ್ತಾನೆ. ಅಷ್ಟೇ ಅಲ್ಲದೆ ಬನವಾಸಿಯಲ್ಲಿನ ಕದಂಬರು, ತಲಕಾಡಿನ ಗಂಗರು, ಕೊಂಕಣದ ಮೌರ್ಯರನ್ನ ಸೋಲಿಸಿ ಬಳಿಕ ಮಾಳವದ ಗುರ್ಜರನ್ನ ವಶಪಡಿಸಿಕೊಂಡನು. ಪುಲಕೇಶಿಗೆ ಗಂಗರ ಅರಸ ದುರ್ವಿನೇತ ತನ್ನ ಒಬ್ಬ ಮಗಳನ್ನ ಮದುವೆ ಮಾಡಿಕೊಟ್ಟನು. ಈಕೆಯೇ ಪ್ರಸಿದ್ಧ 1ನೇಯ ವಿಕ್ರಮಾದಿತ್ಯನ ತಾಯಿ. ಹೀಗೆ ಕಂಡ ದಿಕ್ಕಿನಲ್ಲೂ ತನ್ನ ವಿಜಯ ಪತಾಕೆ ಹಾರಿಸುತ್ತಾ ನರ್ಮದಾ ನದಿಯ ಕಡೆಗೆ ತನ್ನ ರಾಜ್ಯವನ್ನ ನಡೆಸಿಕೊಂಡು ಹೋದ. ಅಲ್ಲಿಯೇ ನೋಡಿ, ಉತ್ತರದ ಒಡೆಯ ಮತ್ತು ದಕ್ಷಿಣದ ಒಡೆಯ ಮುಖಾಮುಖಿಯಾಗಿದ್ದು ಉತ್ತರ ಪತೇಶ್ವರನೆಂದು ಬಿರುದಾಂಕಿತನಾದ ಹರ್ಷವರ್ಧನನ್ನ ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ. ಅಲ್ಲದೆ ಅವನ ಹತ್ತಿರ ಶಕ್ತಿಶಾಲಿ ಗಜಪಡೆಯ ಸೈನ್ಯ ಶಕ್ತಿ ಇತ್ತು. ಕೊನೆಗೂ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯ ಯುದ್ಧ ಸೋಲಿನೊಂದಿಗೆ ಅಂತ್ಯವಾಯಿತು.
ಸೋಲನ್ನೇ ಕಾಣದ ಹರ್ಷವರ್ಧನ ಸೋಲಿನ ನದಿ ದಾಟಬೇಕಾದರೆ ಇವರಿಬ್ಬರು ಒಪ್ಪಂದದೊಂದಿಗೆ ನರ್ಮದಾ ನದಿ ಗಡಿಯಾಗಿ ಪರಿಗಣಿಸಲ್ಪಟ್ಟಿತು. ನಂತರ ಇಮ್ಮಡಿ ಪುಲಕೇಶಿ ಸಂತೋಷದಿಂದ ಹರ್ಷವರ್ಧನಿಗೆ ಬೀಳ್ಕೊಡ್ತಾನೆ. ಹೀಗೆ ಅಖಂಡ ಭಾರತವನ್ನ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದ ಇಮ್ಮಡಿ ಪುಲಕೇಶಿ ಕರ್ನಾಟಕದ ಹೆಮ್ಮೆಯ ಚಕ್ರವರ್ತಿ. ಕೆಲವು ಶಾಸನಗಳ ದಾಖಲೆಗಳ ಪ್ರಕಾರ ಪುಲಕೇಶಿಗೆ ಚಂದ್ರಾದಿತ್ಯ, ಆದಿತ್ಯವರ್ಮ, ವಿಕ್ರಮಾದಿತ್ಯ, ಜಯಸಿಂಹ, ಅಂಬರ ಎಂಬ 5 ಜನ ಮಕ್ಕಳಿದ್ದರು. ಆದರೆ ಪುಲಕೇಶಿಯ ಮರಣ ನಂತರ ಅವನ ಮಕ್ಕಳು ಅಧಿಕಾರಕ್ಕಾಗಿ ಹೊಡೆದಾಡಿ ರಾಜ್ಯವನ್ನ ಚಿಕ್ಕ ಚಿಕ್ಕ ಪ್ರಾಂತ್ಯಗಳನ್ನಾಗಿ ಮಾಡಿ ಆಡಳಿತ ಮಾಡ್ತಾ ಇದ್ರು. ಆಗ ಪುಲಕೇಶಿಯ 3ನೇ ಮಗ ವಿಕ್ರಮಾದಿತ್ಯ ಯುದ್ಧದಲ್ಲಿ ಅವರ ಸೋದರರೊಡನೆ ಜಯಗಳಿಸಿ ಅವರನ್ನೆಲ್ಲ ಮಣ್ಣಿಸಿ ಮತ್ತೆ ಎಲ್ಲ ಪ್ರಾಂತ್ಯಗಳನ್ನ ಒಗ್ಗೂಡಿಸಿ ಆಡಳಿತ ಮಾಡ್ತಾ ಇದ್ದ. ಈ ವಿಕ್ರಮಾದಿತ್ಯ ಪಲ್ಲವರನ್ನ ಬದಾಮಿಯಿಂದ ಹೊರಗಟ್ಟಿದನು. ಕೊನೆಯದಾಗಿ ಈ ವಂಶದ 2ನೇ ವಿಕ್ರಮಾದಿತ್ಯ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ಮರುನಿರ್ಮಿಸಿ 2ನೆಯ ಪುಲಕೇಶಿಯ ಕಾಲದ ಸಾಮ್ರಾಜ್ಯಕ್ಕೆ ಹೋಲುವಂತಹ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ದನು. ದಕ್ಷಿಣ ಭಾರತದಲ್ಲಿ ಬಂಗಾರ ನಾಣ್ಯಗಳನ್ನ ಚಲಾವಣೆಗೆ ತಂದ ಮೊಟ್ಟ ಮೊದಲ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ. ಇನ್ನೊಂದು ಆಸಕ್ತಿಕರ ಸಂಗತಿ ಅಂದ್ರೆ ಕರ್ನಾಟಕದಲ್ಲಿ ಸಿಗುವಂತಹ ಶಾಸನಗಳಲ್ಲಿ ಮಹಿಳೆಯರ ರಚಿಸಿದಂತಹ ಏಕೈಕ ಮೊಟ್ಟ ಮೊದಲ ಶಾಸನ ಅಂದ್ರೆ ಅದು ಇಮ್ಮಡಿ ಪುಲಕೇಶಿಯವರ ಬಗ್ಗೆ. ಯಾಕೆಂದ್ರೆ ಮಹಿಳೆಯರು ರಚಿಸಿದ ಶಾಸನಗಳು ಸಿಗುವುದು ಅತಿ ವಿರಳ. ಇನ್ನು ಪುಲಕೇಶಿಗೆ ದೇವಾಲಯಗಳನ್ನ ಕಟ್ಟಿಸುವುದು ಪ್ರಿಯವಾಗಿತ್ತು. ಬದಾಮಿ, ಪಾಪನಾಥ, ದುರ್ಗಾ, ಲಾಡಕಾನ್ ಹೀಗೆ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದ್ದಾನೆ. ಇಮ್ಮಡಿ ಪುಲಕೇಶಿ ತನ್ನ ಸಮಕಾಲೀನ ಚಕ್ರವರ್ತಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವ ಅರಸನಾಗಿದ್ದ. ಇವನಿಗೆ ದಕ್ಷಿಣಾಪತೇಶ್ವರ, ಸತ್ಯಾಶ್ರಯ, ಮಹಾರಾಜಾಧಿರಾಜ, ಪರಮೇಶ್ವರ, ಪೃಥ್ವಿ ವಲ್ಲಭ, ತ್ರೈರಾಷ್ಟ್ರಾಧಿಪತಿ, ಪರಮ ಭಾಗವತ, ಸಮಸ್ತ ಭೂ ಆಶ್ರಯ, ಸಾಹಸ ರಸಿಕ ಹೀಗೆ ಸಾಕಷ್ಟು ಬಿರುದುಗಳು ಇವನಿಗಾಗಿಯೇ ಕಟ್ಟಿಕೊಂಡವು. ಇಷ್ಟೆಲ್ಲ ಅದ್ಭುತ ಸಾಧನೆ ಮಾಡಿದ ದಕ್ಷಿಣ ಪತೇಶ್ವರನ ಅಂತ್ಯ ಹೇಗಾಯ್ತು ಗೊತ್ತಾ? ಇಮ್ಮಡಿ ಪುಲಕೇಶಿ ಕಂಚಿಯನ್ನ ಗೆಲ್ಲಲು ಮತ್ತೊಮ್ಮೆ ಸಿದ್ಧತೆ ನಡೆಸ್ತಾನೆ. ಆಗ ಪಲ್ಲವ ದೊರೆ 1ನೇ ಮಹೇಂದ್ರವರ್ಮನ ಮಗ, ನೆನಪಿದೆಯಾ, ಪುಲ್ಲಲ್ಲೂರಿನಲ್ಲಿ ನಡೆದ ಕದನದಿಂದ ಮಹೇಂದ್ರವರ್ಮ ಕೊಲ್ಲಲ್ಪಟ್ಟನು. ಆ ಸೇಡನ್ನ ಮಹೇಂದ್ರವರ್ಮನ ಮಗ ಇಮ್ಮಡಿ ಪುಲಕೇಶಿ ವಿರುದ್ಧ ತೀರಿಸಿಕೊಳ್ತಾನೆ. ಅಂದ್ರೆ ಸಾಮಾನ್ಯ ಶಕ 642 ನಡೆದ ಯುದ್ಧದಲ್ಲಿ ಇರಬಹುದು. ಮತ್ತೆ ಈ ಸೇಡನ್ನ ತೀರಿಸಿಕೊಳ್ಳೋಕೆ ಪುಲಕೇಶಿಯ ಮಗ 1ನೇ ವಿಕ್ರಮಾದಿತ್ಯ 1ನೇ ನರಸಿಂಹನನ್ನ ಕೊಂದು ಸೇಡಿ ತೀರಿಸಿಕೊಳ್ತಾನೆ. ಇದೊಂಥರ ವಂಶದುದ್ದಕ್ಕೂ ನಡೆದ ಸೇಡಿನ ಚಕಮಕಿ ಆಗಿದೆ. ಕೊನೆಯದಾಗಿ ಒಂದು ವಿಷಯದ ಬಗ್ಗೆ ಹೇಳಲೇಬೇಕು. ಏನಂದ್ರೆ ಚಾಲುಕ್ಯರ ಸಾಧನೆಗೆ ತಲಕಾಡಿನ ಗಂಗರ ಪಾತ್ರ ಮಹತ್ವದ್ದು. ಕಾರಣ ಹರ್ಷವರ್ಧನ ಜೊತೆ ಯುದ್ಧ ನಡೆದಾಗ ಬೆನ್ನೆಲುಬಾಗಿ ನಿಂತಿದ್ದು ಗಂಗರ ಗಜಪಡೆ. ಹೀಗೆ ಅಖಂಡ ಭಾರತವನ್ನಾಡಿದ ದಕ್ಷಿಣಾಪತೇಶ್ವರನ ದಿಗ್ವಿಜಯದ ಪಥ ಇಂದಿಗೂ ಬೆರಗುಗೊಳಿಸುವಂತಹದ್ದು. ಇದಾಗಿತ್ತು ಮಹಾರಾಜಾಧಿರಾಜ ಇಮ್ಮಡಿ ಪುಲಕೇಶಿಯ ಜೀವನದ ವಿಜಯಗಾಥೆ. ಮತ್ತಷ್ಟು ಕುತೂಹಲಕಾರಿ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ. ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ.